ರಾಜ್ಯದಲ್ಲಿ ಬಿಜೆಪಿ ಸೋಲಿಗೆ ಮೋದಿ ಮತ್ತು ಅಮಿತ್ ಶಾ ಕಾರಣ. ಹೀಗಂತ ಹೊನ್ನಾಳಿಯ ಮಾಜಿ ಶಾಸಕ ರೇಣುಕಾಚಾರ್ಯ ನೇರವಾಗಿ ಹೇಳದೇ ಇದ್ದರೂ ಕೂಡ ಬಿಜೆಪಿ ಸೋಲಲು ಕೇಂದ್ರದ ನಾಯಕರೇ ಕಾರಣ ಅಂತ ಹೇಳಿದ್ದು ಈಗ ಬಿಜೆಪಿ ವಲಯದಲ್ಲಿ ಚರ್ಚೆಯ ವಿಷಯವಾಗಿದೆ. ಇದುವರೆಗೂ ಯಾವ ಶಾಸಕರು ಕೂಡ ಕೇಂದ್ರದ ಕಡೆಗೆ ಬೊಟ್ಟು ಮಾಡಿರಲಿಲ್ಲ. ಮೊದಲ ಬಾರಿಗೆ ಚುನಾವಣೆಯಲ್ಲಿ ಸೋತ ಬಿಜೆಪಿ ಅಭ್ಯರ್ಥಿಯೊಬ್ಬರು ತಮ್ಮ ಪಕ್ಷದ ಶೋಚನೀಯ ಸೋಲಿಗೆ ಕೇಂದ್ರ ಸರ್ಕಾರವನ್ನ ದೂಷಿಸಿದ್ದಾರೆ. ಒಳಮೀಸಲಾತಿ ವಿಚಾರಕ್ಕೆ ಕೈ ಹಾಕಿದ್ದು ಕೂಡ ಬಿಜೆಪಿ ಸೋಲಿಗೆ ಪ್ರಮುಖ ಕಾರಣ ಎಂದಿರುವ ರೇಣುಕಾಚಾರ್ಯ, ಒಳಮೀಸಲಾತಿಯಿಂದ ಬಿಜೆಪಿ 45 ಸ್ಥಾನಗಳನ್ನು ಕಳೆದುಕೊಳ್ಳಬೇಕಾಯಿತು. ನಾನು ಸೋಲುವುದಕ್ಕೂ ಕೂಡ ಒಳಮೀಸಲಾತಿ ವಿವಾದವೇ ಕಾರಣ ಅಂತ ಹೇಳಿಕೊಂಡಿದ್ದಾರೆ. ಯಾರಿಗೆ ಒಳ ಮೀಸಲಾತಿ ಕೊಟ್ಟಿರಿ ಅವರೂ ಮೈನಸ್ ಅಂತ ಒಳ ಮೀಸಲಾತಿ ಅವ್ರಿಗೆ ಗೊತ್ತಾಗಲ್ಲ. ಪಾಪ ಹಳ್ಳಿಗಳಲ್ಲಿ ಮುಕ್ತರು ಬಲ ಮತ್ತು ಎಡ ತಮ್ಮ ಕಾರ್ಯಕರ್ತರು ಮುಖಂಡ ಹೇಳಿದ ವಿಷಯ ಅವ್ರಿಗೆ ತಲುಪಲೇ ಇಲ್ಲ. ಬಿಜೆಪಿ ಕೇಂದ್ರ ನಾಯಕರ ತಂತ್ರಗಳು ಕರ್ನಾಟಕದಲ್ಲಿ ನಡೆಯಲ್ಲ ಎಂದಿರುವ ರೇಣುಕಾಚಾರ್ಯ, ಬಿಜೆಪಿ 72 ಕ್ಷೇತ್ರಗಳಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕಿತ್ತು. ಅವುಗಳಲ್ಲಿ 42 ಕ್ಷೇತ್ರಗಳಲ್ಲಿ ಬಿಜೆಪಿ ಸೋಲನ್ನ ಕಂಡಿದೆ ಎಂದು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ ಎಲ್ಲ ಮುಖಂಡರು ಗೆದ್ದಾಗ ಯಾವುದೇ ಕಾರಣಕ್ಕೆ ಬರಲ್ಲ, ಸೋತಾಗ 108 ಪುಸ್ತಕಗಳು ಕಾಡ್ತಾರೆ. ಅದರ ಬಗ್ಗೆ ತಾವೆಲ್ಲ ಮಾತಾಡಿ. ನಾನು ಪ್ರಾರಂಭದಲ್ಲಿ ಹೇಳಿದ್ದೆ, ಯಾರ ಬಗ್ಗೆನೂ ಆರೋಪ ಮಾಡಲ್ಲ. ಮೊದಲು ನನ್ನನ್ನು ನಾನು ಆತ್ಮಲೋಕನ ಮಾಡಿಕೊಳ್ಳಬೇಕು, ನನ್ನನ್ನು ಒಳಗೊಂಡಂತೆ ನೂರು ಬೆರಳು ನಿಮ್ ಕಡೆ ತೋರಿಸಿದೆ, ಇನ್ನೊಂದು ಕಡೆ ನಮ್ಮ ಕಡೆ ತೋರಿಸಿದೆ. ನನ್ನಲ್ಲಿ ಗೋಪ್ಯಗಳಾಗಿವೆ, ನನ್ನಲ್ಲಿ ಕೆಲವು ದೌರ್ಬಲ್ಯಗಳಿವೆ ಮತ್ತು ನಾವು ತಂದಂತ ಕಾಮಗಾರಿಗಳನ್ನ ಜನರಿಗೆ ಸರಿಯಾಗಿ ಸಭೆ ಸಮಾರಂಭಗಳಲ್ಲಿ ಯಾವ ಗ್ರಾಮಕ್ಕೆ ಇಷ್ಟ ಆಗ್ತೀನಿ ಅಂತ ಹೇಳಿ. ಇದಲ್ಲದೆ ಈ ಬಾರಿ ಕಾಂಗ್ರೆಸ್ ನೀಡಿದಂತಹ ಗ್ಯಾರಂಟಿಗಳು ಕೂಡ ಬಿಜೆಪಿ ಸೋಲಿಗೆ ಕಾರಣವಾಗಿದ್ದವು. ಚುನಾವಣಾ ಸಂದರ್ಭದಲ್ಲಿ ಬೆಲೆ ಏರಿಕೆ, ಪಡಿತರ ಚೀಟಿಯನ್ನ ಕಡಿತಗೊಳಿಸಿದ್ದು, ಸಿಲಿಂಡರ್, ಪೆಟ್ರೋಲ್, ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿದ್ದು ಬಿಜೆಪಿ ಸೋಲಿಗೆ ಕಾರಣವಾದವು ಅಂತ ಹೊನ್ನಾಳಿಯ ಮಾಜಿ ಶಾಸಕ ರೇಣುಕಾಚಾರ್ಯ ಆತ್ಮಾಲೋಕನ ಮಾಡಿಕೊಂಡಿದ್ದಾರೆ. ಸದ್ಯ ಬಿಜೆಪಿ ನಾಯಕರು ತಮ್ಮ ಪಕ್ಷದ ಸೋಲಿನ ವಿಮರ್ಶೆಯಲ್ಲಿದ್ದು ಒಬ್ಬೊಬ್ಬರು ಒಂದೊಂದು ರೀತಿಯ ಅಭಿಪ್ರಾಯಗಳನ್ನು ಹೊರಹಾಕ್ತಾ ಇದ್ದಾರೆ. ಪೊಲಿಟಿಕಲ್ ಬ್ಯೂರೋ, ಪ್ರಜಾಮಾರ್ಗ ನ್ಯೂಸ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.